मरकजी वजीर कुमार स्वामी को गिरफ्तार करने का मौका नहीं आया, अगर वो मौका आता है तो उन्हें बिला ताखीर गिरफ्तार किया जाएगा। इस बात का इजहार वजीर आला सिद्धरामैया ने किया है। उन्होंने कर्नाटक के कोप्पल ज़िले में अपने दौरे के दौरान नामानिगारों से बात करते हुए कहा कि कुमार स्वामी को यह डर सताने लगा है कि कहीं गवर्नर प्रोसिक्यूशन के लिए मंजूरी ना दे दें। पहले ही लोकायुक्त और एसीबी ने इस ताल्लुक से तहकीकात की है। कुमार स्वामी के खिलाफ काफ़ी दस्तावेजात मिले हैं, इस वजह से लोकायुक्त ने प्रोसिक्यूशन के लिए गवर्नर से मंजूरी तलब की है। कुमार स्वामी खौफजदा हैं, इसलिए वो अपनी ज़बान पर लगाम नहीं लगा रहे। वज़ीर आला सिद्धरामैया ने कहा कि मेरे मामले में किसी भी तरह की जांच नहीं हुई है, सिर्फ टीजे अब्राहम के लिखे हुए ख़त की बुनियाद पर गवर्नर ने प्रोसिक्यूशन के लिए मंजूरी दी है। वज़ीर आला ने कहा कि हुकूमत तरक्याती कामों को लेकर तासुब नहीं बरतेगी, ना ही इसमें वो सियासत करेगी। कांग्रेस हुकूमत तमाम अजला के तरक्याती कामों के लिए पाबंद है। इस मौके पर नायब वज़ीर आला डी के शिवकुमार, एम बी पाटिल वगैरह मौजूद थे। ब्यूरो रिपोर्ट, इंकलाब न्यूज़, कोप्पल। ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. ಆದರೆ ಅಂಥ ಸನ್ನಿವೇಶ ಏನಿಲ್ಲ. ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ, ಅವ್ರಿಗೆ ಶ್ಯಾಂಕ್ಷನ್ ಕೊಟ್ಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ. ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ. ಶ್ಯಾಂಕ್ಷನ್ ಕೇಳಿರೋರು ಯಾರು? ಲೋಕಾಯುಕ್ತರ ಎಸ್ ಐ ಟಿ ಅವ್ರು ಕೇಳಿರ್ತಕ್ಕಂಥ. ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ. ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ. ಅವ್ರು ಹೇಳೋದು ಬಿಟ್ಬಿಡಪ್ಪ, ನೀನು ತನಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡೋದ? ಹಾ, ತನಿಖೆ ಮಾಡಿ ಎವಿಡೆನ್ಸ್ ಇದೆ, ಎಸ್ ಐ ಟಿ ಆಗಿತ್ತು, ಲೋಕಾಯುಕ್ತರು ಅವ್ರಿಗೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ರಾಜ್ಯಪಾಲರು ಏನು ಮಾಡಿದ್ದಾರೆ? ಕೊಟ್ಟಿರೋದು ಯಾವಾಗ? ಶ್ಯಾಂಕ್ಷನ್ ಕೇಳಿರೋದು ಯಾವಾಗ? ನಿನ್ನೆ ಸೋಮವಾರ ಎರಡನೇ ಪತ್ರ ಬರೆದಿದ್ದಾರೆ ಅಲ್ವಾ? ಸೊ ರಾಜ್ಯಪಾಲರು ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಲ್ವಾ? ಅಬ್ರಾಹಿಂ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಅವತ್ತೇ ಸುಮಾರು 8-9 ಗಂಟೆ ಒಳಗಡೆ ನನಗೆ ಶೋಕಾಸ್ ನೋಟಿಸ್ ರೆಡಿ ಆಯ್ತದೆ. ಇವ್ರ ಕೇಸ್ನಲ್ಲಿ ಯಾಕೆ ಮಾಡಿಲ್ಲ? ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ, ಲೋಕಾಯುಕ್ತ ಕೇಳಿಲ್ಲ, ಪ್ರಿಲಿಮಿನರಿ ತನಿಖೆ ಆಗಿಲ್ಲ. ಆದರೂ ಕೂಡ ಕೊಟ್ಟಿದ್ದಾರೆ. ಇವ್ರ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿಲ್ಲ. ಇದು ಡಿಸ್ಕ್ರಿಮಿನೇಷನ್ ಅಲ್ವಾ? ನಿಮ್ಗೆ ಅನಿಸುತ್ತೋ ಇಲ್ವೋ? ತಾರತಮ್ಯ ಅಂತ ಅನಿಸುತ್ತೋ ಇಲ್ವೋ? ಅದಕ್ಕೆ ಅದನ್ನು ಕೇಳಿದರೆ ಅದಕ್ಕೆ ಕುಮಾರಸ್ವಾಮಿ ಸುಳ್ಳು ಹೇಳಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಕುಮಾರಸ್ವಾಮಿ ಯಾವತ್ತು ಹಿಟ್ ಆ್ಯಂಡ್ ರನ್ ಕೇಸ್ ಗೊತ್ತಾ ನಿಮಗೆ? ಕುಮಾರಸ್ವಾಮಿ ಯಾವತ್ತು ಹಿಟ್ ಆ್ಯಂಡ್ ರನ್ ಕೇಸ್? ಯಾವುದನ್ನು ಅವರು ಲಾಜಿಕಲ್ ನಡಿ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ. ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ, ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ಹಿಂಗೆ ತೆಗೆದು ತೋರಿಸು ಮಾಡಿದ್ರ. ನೀವು ಅವ್ರ ಮಾತು ಕೇಳಕ್ಕೆ ಹೋಗಿ, ಅವ್ರ ಮಾತು ಕೇಳ್ಕೊಂಡು ಏನು ಪ್ರಶ್ನೆ ಕೇಳಕ್ಕೆ ಹೋಗಿ.